ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಆರ್ಸಿಬಿ ಆಕ್ಷನ್ ಬಗ್ಗೆ ಮಾತಾಡಿದಾಯ್ತು, ಆರ್ಸಿಬಿ ಟೀಮು ಸ್ಕ್ವಾಡ್ ಎಲ್ಲ ಅನಲೈಸ್ ಮಾಡಿದಾಯ್ತು, ಹೆಂಗ್ ಪಿಕ್ ಮಾಡಿದ್ರೆ ಯಾವ ತರ ಇದೆ ಸ್ಕ್ವಾಡ್ ಅಂತ. ಇವಾಗ ಮುಂಬೈ ಇಂಡಿಯನ್ಸ್ ಅಕಾಡೆಮಿಗಂತೂ ಬಂದಿದ್ದೀನಿ. ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ ಹರ್ಮನ್ ಪ್ರೀತ್ ಕೌರ್ನ ಕ್ಯಾಪ್ಟನ್ ಆಗ್ಬಿಟ್ಟು. ಇನ್ನ ಆಕ್ಷನ್ ಮುಗಿದು ಒಂದಿನೂ ಆಗಿಲ್ಲ, ಆಗಲೇ ಅಫಿಷಿಯಲಿ ಡಿಕ್ಲೇರ್ ಮಾಡ್ಬಿಟ್ರು. ಇನ್ನು ನಮ್ಮ ಆರ್ಸಿಬಿ ಡಿಕ್ಲೇರ್ ಮಾಡಿದ ಬಾಕಿ ಇದೆ ಅಷ್ಟೇ. ನಮ್ಮ ಸ್ಮೃತಿ ಮಾಂದನಾ ಡಾರ್ಲಿಂಗ್ನ ಕ್ಯಾಪ್ಟನ್ ಅಂತ ಡಿಕ್ಲೇರ್ ಮಾಡೋದು ಅಷ್ಟೇ ಬಾಕಿ ಇದೆ. ನೋಡೋಣ ಇನ್ನು ಯಾವ ಟೀಮ್ಗಳು ಯಾರ್ಯಾರನ್ನ ಕ್ಯಾಪ್ಟನ್ ಅಂತ ಡಿಸೈಡ್ ಮಾಡ್ತಾರೆ ಅಂತ. ಸೊ ಇವರು ಒಂಥರ ಹೆವಿ ಪಿಕ್ಗಳನ್ನ ಸ್ಟಾರ್ಟಿಂಗೇ ಮಾಡಿಬಿಟ್ರು ಆಯ್ತಾ. ನಿಮಗೆ ಆಕ್ಸಲರೇಟೆಡ್ ಆಪ್ಷನ್ಗೆ ಬರೋ ಅಷ್ಟು ಆರ್ಸಿಬಿ 3 ಕೋಟಿ ಇಟ್ಕೊಂಡಿತ್ತು ಅಂದರೆ ಇವ್ರಿಗೆ 2.something crores ಚಿಲ್ಲರೆ ಕ್ರೋರ್ಸ್ನ ಇಟ್ಕೊಂಡಿದ್ರು ಅಷ್ಟೇ. ಇವ್ರು ಹೆವಿ ಅಂದರೆ ಹೆವಿ ಪಿಕ್ ಮಾಡ್ಬಿಟ್ರು ಸ್ಟಾರ್ಟಿಂಗ್ ಆಫ್ ದ ಆಪ್ಷನ್ನೇ. ಸೊ ನೋಡ್ತಾ ಇರ್ಬೋದು ಯಾರನ್ನ ಪಿಕ್ ಮಾಡಿದ್ರು ಅಂತ. ಇವ್ರು ಹೆವಿ ಪರ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಆ್ಯಕ್ಚುಲಿ ಇವರು ಸ್ಮೃತಿ ಮಂದನಾಗೂ ಕೂಡ ಬಂದಿದ್ರು ಬಿಡ್ ಮಾಡೋದಕ್ಕೆ. ಸೊ ನಮ್ಮ ಆರ್ಸಿಬಿ ಬಿಡುತ್ತಾಗೋರು ಇಲ್ಲ, ನಮಗೆ ಬೇಕೇ ಬೇಕು ಅಂತ ತೊಗೊಂಡಿದ್ರು 2.40 CR. ಸೊ ಇವ್ರು ತೊಗೊಂಡಿದ್ದು 3.20 CR. ನ್ಯಾಟ್ ಸ್ಕ್ರೀವರ್ ಅವ್ರನ್ನ ತೊಗೊಂಡಿದ್ದು. ಇಂಗ್ಲೆಂಡ್ ಪ್ಲೇಯರು, ಹೆವಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು, 100+ ಮ್ಯಾಚ್ನ T20 ಮ್ಯಾಚ್ನ ಕಂಪ್ಲೀಟ್ ಮಾಡಿರುವಂಥ ಪ್ಲೇಯರ್. 2000 ರನ್ಸ್ನ ಕೂಡ ಹೊಡೆದಿದ್ದಾರೆ, ಒಳ್ಳೊಳ್ಳೆ ವಿಕೆಟ್ನ ಕೂಡ ಎತ್ತಿದೆ, ರೈಟ್ ಆರ್ಮ್ ಪೇಸ್ನ ಕೂಡ ಹಾಕ್ತಾರೆ. ಸೊ ಇವರಿಗೆ ಇಷ್ಟ ಅಮೌಂಟ್ನ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಂಡಿದ್ರೆ ನೋಡೋಕೆ ಕೂಡ ಚೆನ್ನಾಗಿದ್ದಾರೆ. ಸೊ ಅದರಿಂದ ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಇನ್ನೂ ಸುಮಾರು ಜನ ತೊಗೊಂಡಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಸೊ ನಾನು ಇನ್ನೂ ಜಾಸ್ತಿ ರೇಟ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. 2 CR ಮೇಲೆ ಹೋಗ್ಬೋದು ಹರ್ಮನ್ ಪ್ರೀತ್ ಅಂತ ಅಂದ್ಕೊಂಡಿದ್ದೆ. 1.80 CR ತೊಗೊಂಡಿದ್ದು. ಸೊ ಸ್ವಲ್ಪ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗಿದೆ ಹರ್ಮನ್ ಪ್ರೀತ್ ಅವ್ರದ್ದು ಅಂತ ಅನ್ಸುತ್ತೆ. ಹೌದು, ಕ್ಯಾಪ್ಟನ್ ಮಾಡಿರ್ಬೋದು, ಬಟ್ ದುಡ್ಡು ಸ್ವಲ್ಪ ಕಮ್ಮಿ ಆಯಿತು. ಇಂಡಿಯನ್ ಕ್ಯಾಪ್ಟನ್ ಯಾವ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ 3 CR ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ದೆ ನಾನು. ಹರ್ಮನ್ ಪ್ರೀತಿಗೆ ಇದು ನೋಡ್ತು ಅಂದರೆ ಕಡಿಮೆನೇ ಆಯಿತು. ಆಮೇಲೆ ನೆಕ್ಸ್ಟ್ ಹೆವಿ ಪಿಕ್ ಮಾಡಿದ್ದು ಯಸ್ತಿಕಾ ಬಾಟಿಯಾ ಅವ್ರನ್ನ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪಾಕಿಸ್ತಾನ ಮೇಲೆ ಓಪನಿಂಗ್ ಬಂದಿದ್ರು ಸ್ಮೃತಿ ಮಂದನಾ ಅವರ ಆಬ್ಸೆನ್ಸಲ್ಲಿ. ಸೊ ಇಂಡಿಯನ್ ಓಪನರ್ ಅಂತಲೇ ಹೇಳ್ಬೋದು. 1.50 CR ಕೊಟ್ಬಿಟ್ಟು ತೊಗೊಂಡಿರೋದು. ನಮಗೆ ಈ ಬ್ಯಾಟರ್ ಬೇಕೇ ಬೇಕು ಗುರು ಅಂತ. ಸೊ ಜೆನ್ಯೂನ್ ಬ್ಯಾಟರ್ಸ್ ವಿಚಾರಕ್ಕೆ ಬಂತು ಅಂದರೆ ಒಬ್ಬರೇ ಇರೋದು, ದಾರಾ ಅಂತ ಒಬ್ಬರನ್ನ ತೊಗೊಂಡಿದ್ದಾರೆ 10 ಲಕ್ಷ ಕೊಟ್ಬಿಟ್ಟು. ಸೊ ಇನ್ನೆಲ್ಲ ಆಲ್ಮೋಸ್ಟ್ ಬೆಜಾನ್ ಎಲ್ಲ ಇರೋರೆಲ್ಲ ಆಲ್ರೌಂಡರ್ಸ್ ಅಂತಲೇ ಹೇಳಬೇಕು. 6 ಜನ ಇವರು ಟೋಟಲ್ ಆಗಿರೋದು, 17 ಜನ ಇವರ ಸ್ಕ್ವಾಡಲ್ಲಿ. 6 ಜನ ಓವರ್ಸೀಸ್ ಪಿಕ್ ಮಾಡಿದ್ದು, ಏನೋ ಗೊತ್ತಿಲ್ಲ ಮ್ಯಾಮ್. ಓವರ್ಸೀಸ್ ಪಿಕ್ಗಳನ್ನ ಮಾತ್ರ ಎಲ್ಲರೂ ಹೆವಿ ಹೆವಿಯಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ ಕೂಡ ಹೆವಿಯಾಗಿ ಮಾಡಿದೆ, ನಮ್ಮ ಆರ್ಸಿಬಿ ಕೂಡ ಹೆವಿಯಾಗಿ ಮಾಡಿದೆ. ಓವರ್ಸೀಸ್ ಮೇಲೆ ಹೆವಿ ಕಾನ್ಫಿಡೆನ್ಸ್ ಅಂತೂ ಇಟ್ಟಿದ್ದಾರೆ. ಆಬ್ವಿಯಸ್ಲಿ, ಯಾಕೆಂತಂದರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಸುಮಾರು ಜಾಸ್ತಿ ಜನ ತೊಗೊಬೇಕಾಗಿರೋದ್ರಿಂದ ಎಲ್ಲ ಯಂಗ್ಸ್ಟರ್ಸ್ನ ಸಿಕ್ಕಾಪಟ್ಟೆ ಜನ ತೊಗೊಂಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇರುವಂಥ ಅಂದರೆ ಇವ್ರು ಫುಲ್ಲು ಹೆವಿ ಎಕ್ಸ್ಪೀರಿಯನ್ಸ್, ಆರ್ಸಿಬಿ ಥರ ಹೆವಿ ಎಕ್ಸ್ಪೀರಿಯನ್ಸ್, 35 ವರ್ಷ 33 ವರ್ಷ ಆ ಥರ ಎಲ್ಲ ಪ್ಲೇಯರ್ಸ್ಗಳು ಏನು ತೊಗೊಂಡಿಲ್ಲ ಇವರು. ಸೊ ಯಂಗ್ಸ್ಟರ್ಸ್ಗಳನ್ನ ಸಿಕ್ಕಾಪಟ್ಟೆ ಜನ ತೊಗೊಂಡಿದ್ದಾರೆ. ಎಸ್ಸಿ ರಾನ್ ಅಂತ ತೊಗೊಂಡಿದ್ದಾರೆ. ಸೊ ಇವರು ಕೂಡ ಇಂಗ್ಲೆಂಡ್ ಪ್ಲೇಯರು, ಇವರು ಕೂಡ ಹೆವಿ ಎಕ್ಸ್ಪೀರಿಯನ್ಸ್, ಹೆವಿ ಎಕ್ಸ್ಪೀರಿಯನ್ಸ್ ಅಲ್ಲ ಯಂಗ್ಸ್ಟರ್. ಇನ್ನೂ 22 ವರ್ಷ ಅಂತ ಅನ್ಕೊತೀನಿ ಇವರಿಗೆ, ಇಫ್ ಐ ಆಮ್ ನಾಟ್ ರಾಂಗ್ 22 ವರ್ಷ ಅಂತ ಅನ್ಕೊಂತೀನಿ. ಇವರು ಕೂಡ ಸ್ಪಿನ್ ಆಗ್ತಾರೆ, ಜೊತೆಗೆ ಬ್ಯಾಟಿಂಗು ಕೂಡ ಆಡುವಂಥ ಕೇಪಬಿಲಿಟಿ ಕೂಡ ಇದೆ. ಅಮೆಲಿಯ ಕೀರ್ ಅಂತ ಇವರು 1 CR ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇವರು ಲೆಗ್ ಬ್ರೇಕ್ನ ಹಾಕುವಂಥ ಬೌಲರು, ಜೊತೆಗೆ ಬ್ಯಾಟಿಂಗ್ನು ಆಡುವಂಥ ಕೇಪಬಿಲಿಟಿ ಇರುವಂಥ ಒಂಥರ ಆಲ್ರೌಂಡರ್ ಅಂತ ಹೇಳಬೇಕು. ಜೊತೆಗೆ ಮ್ಯಾಟಿವ್ಸ್ ಅಂತ ತೊಗೊಂಡಿದ್ದಾರೆ, ವೆಸ್ಟ್ ಇಂಡೀಸ್ ಪ್ಲೇಯರು. ಸೊ ಇವರು ಕೂಡ ಬ್ಯಾಟಿಂಗ್ ಆಡೋ ಕೇಪಬಿಲಿಟಿನೂ ಇದೆ, ಜೊತೆಗೆ ಆಫ್ ಬ್ರೇಕ್ ಕೂಡ ಹಾಕ್ತಾರೆ. ಸೊ ಆದ್ರಿಂದ ಒಂಥರ ಅಡ್ವಾಂಟೇಜ್ ಅಂತ ಹೇಳಬೇಕು. ಇಲ್ಲಿ ಆಫ್ ಬ್ರೇಕು ಹಾಕ್ತಾರೆ, ಲೆಗ್ ಬ್ರೇಕ್ನು ಹಾಕ್ತಾರೆ ಅನ್ನೋ ಥರ ಒಂಥರ ವೇರಿಯೇಷನ್ ಇರುವಂಥ ಬೌಲರ್ಗಳನ್ನ ತೊಗೊಂಡಿದ್ದು. ಬೌಲರ್ ಅಂತ ಹೇಳೋಕ್ಕಾಗೋದಿಲ್ಲ, ಜೆನ್ಯೂನ್ ಬೌಲರ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಇದೆ, ಆಲ್ರೌಂಡರ್ ಅಂತ ಅನ್ಕೊಳ್ಳಿಗಿರೋ ಒಂಥರ ಇವ್ರು ಯಾವ ರೇಂಜಿಗೆ ಪ್ರದರ್ಶನಗಳನ್ನ ಕೊಡ್ತಾರೆ ಅಂತ ನಾನಂತೂ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೀಸನ್ ಆಗಿರೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಆಬ್ವಿಯಸ್ಲಿ ನಾವು ಕೂಡ ಅಷ್ಟೊಂದು ಮ್ಯಾಚ್ಗಳನ್ನ ನೋಡಿರೋದಿಲ್ಲ, ಫಾಲೋ ಕೂಡ ಮಾಡಿರೋದಿಲ್ಲ. ವುಮೆನ್ಸ್ ಕ್ರಿಕೆಟ್ದು ಹೆಂಗೆ ಹೆಂಗೆ ಆಡ್ತಾರೆ ಅಂತ ಕೂಡ ಅಷ್ಟೊಂದೇನೋ ತಿಳ್ಕೊಂಡಿರೋದಿಲ್ಲ. ಇಂಡಿಯನ್ಸ್ ಫಾಲೋ ಮಾಡೋದೇನೋ ಕಷ್ಟ ವುಮೆನ್ಸ್ ಕ್ರಿಕೆಟಲ್ಲಿ. ಸೊ ಇಲ್ಲೆಲ್ಲ ಬೇರೆ ಬೇರೆ ದೇಶದವ್ರೆಲ್ಲ ಅಷ್ಟೊಂದಿನ ಫಾಲೋ ಮಾಡಿರೋದಿಲ್ಲ, ಸ್ವಲ್ಪ ಜನ ಮಾಡಿರ್ತೀರ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆಮೇಲೆ ಲಾಸ್ಟಲ್ಲಿ ತೊಗೊಂಡಿರೋ ಚೋಲಿ ಅಂತ ಒಬ್ಬರನ್ನ ತೊಗೊಂಡಿದ್ದಾರೆ. ಎಸ್ ಸಿ ವಾಂಗ್ ಅಂತ ಒಬ್ಬರನ್ನ ತೊಗೊಂಡಿದ್ರು, ಸ್ಟಾರ್ಟಿಂಗೇ ಪಿಕ್ ಮಾಡಿದ್ರು. ಸೊ ಇವ್ರನ್ನೂ ಕೂಡ 11ಲ್ಲಿ ಆಡಿಸುವಂಥ ಪ್ಲೇಯರೇ. ಆಮೇಲೆ ಹೇತರ್ ಗ್ರ್ಯಾಂಥ್ ಅದು ಆಸ್ಟ್ರೇಲಿಯನ್ ಪ್ಲೇಯರ್ನ ತೊಗೊಂಡಿದ್ರೆ 30 ಲಕ್ಷ ಬೇಸ್ ಪ್ರೈಸ್ಗೆ. ಸೊ ಇವರು ಕೂಡ ಆಲ್ರೌಂಡರು. ಸೊ ಇವ್ರು ಪೇಸ್ ಆಗ್ತಾರೆ ಅಂತ ಕಾಣ್ತದೆ, ಪೇಸ್ ವಿತ್ ಬ್ಯಾಟ್. ಇವರು ಅಷ್ಟೊಂದೇ ಹೆವಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಟರ್ನ್ಯಾಷನಲ್ ಫಾರ್ಮೆಟ್ನ ಇವರು ಅಷ್ಟೊಂದೇನು ಆಡಿಲ್ಲ. ಸೊ ಪ್ರಾಬಬ್ಲಿ ಇವರು ಒಂಥರ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಎಲ್ಲ ಇಂಡಿಯನ್ ಪ್ಲೇಯರ್ಸ್ಗಳ ಕತೆಗೆ ಬಂತು ಅಂದರೆ ನಮಗೆ ಆಬ್ವಿಯಸ್ಲಿ ಅವ್ರ ಫೋಟೋಗಳೇ ಗೊತ್ತಿಲ್ಲ ನೆಟ್ಟಿಗೆ, ಅವ್ರ ಬಗ್ಗೆ ಅವ್ರು ಹೆಂಗೆ ಆಡ್ತಾರೆ ಅಂತ ನಾವೇ ಹೇಳೋಣ. ಇವರು ಸುಮಾರು ಜನ ಆಲ್ರೌಂಡರ್ಸ್ ಅಂತೂ ಆಬ್ವಿಯಸ್ಲಿ ಇದ್ದಾರೆ. ಸೊ ಅಲ್ಲಿ ಓವರ್ಸೀಸ್ ಪಿಕ್ಗಳಿಗೆ ಬಂತು ಅಂದರೆ ನಮ್ಮ ಆರ್ಸಿಬಿಗಿಂತ ಬೆಂಕಿಯಾಗಿದೆಯಾ, ಬೆಟರ್ ಆಗಿದೆ ಅಂತ, ಬೆಟರ್ ಆಗಿದೆಯಾ ಓವರ್ಸೀಸ್ ಅಂತ ಕೇಳಿದ್ರೆ ನಮ್ಮ ಆರ್ಸಿಬಿ ಹೆವಿ ಅಂದರೆ ಹೆವಿ ಪಿಕ್ ಮಾಡಿಬಿಟ್ಟಿದೆ. ಸೊ ನಮ್ಮ ಆರ್ಸಿಬಿಗೆಲ್ಲ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಹೌದು, ಒಂದು ಹೆವಿ ಪಿಕ್ ಮಾಡಿರೋದ್ರು 3.20 crore ಕೊಟ್ಬಿಟ್ಟು ನೆಟ್ ಸ್ಕ್ರೈಬರ್ ಅವ್ರನ್ನ ತೊಗೊಂಡ್ರು, ಅದಂತೂ ಒಂದು ಹೆವಿ ಪಿಕ್ಕು. ನಮ್ಮ ಆರ್ಸಿಬಿ ಈ ಥರ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ನ ಮೂರು ಜನನ ತೊಗೊಂಡ್ಬಿಟ್ಟಿದ್ದಲ್ಲ. ಸೊ ಆರ್ಸಿಬಿ ನೆಕ್ಸ್ಟ್ ಲೆವೆಲ್ ಪಿಕ್ ಮಾಡಿದೆ ಅಂತ ಹೇಳಬೇಕು. ಓವರ್ಸೀಸಲ್ಲಿ ಎಕ್ಸ್ಪೀರಿಯನ್ಸ್
ಇಂಡಿಯನ್ಸ್ ಅಂತ ಬಂದಾಗ ಆರ್ ಸಿ ಬಿ ಒಂಥರ ಆನ್ ಟಾಪ್ ಅಂತ ಹೇಳಬೇಕು. ಇವರು ಯಂಗ್ಸ್ಟರ್ಸ್ಗಳನ್ನ ತೊಗೊಂಡಿದ್ದಾರೆ, ಇವ್ರಿಗೇನು ಅಷ್ಟೊಂದೇನು ವಯಸ್ಸಾಗಿಲ್ಲ, ಕೀರ್ ಅಂತ ತೊಗೊಂಡಿದ್ದಿಲ್ಲ ಅವ್ರಿಗೇನು ಹೆವಿ ಏನು ವಯಸ್ಸಾಗಿದೆ ಅಂತಲ್ಲ, ಇವ್ರಿಗೆ ಗ್ರಾಮ್ದವ್ರಿಗೂ ಕೂಡ ಇವರು ಕೂಡ ಯಂಗ್ಸ್ತರು, ವಾಂಗ್ ಕೂಡ ಯಂಗ್ಸ್ತರು, ಎಲ್ಲರೂ ತೊಗೊಂಡ್ರೆಲ್ಲ ಆಲ್ಮೋಸ್ಟ್ ಯಂಗ್ಸ್ತರೇ ಇದ್ದಾರೆ. ಮ್ಯಾಥ್ಯೂಸ್ ಕೂಡ ಒಂಥರ ಯಂಗ್ಸ್ತರೇ. ಸೊ ಇಲ್ಲಿ ಒಬ್ರು ಎಕ್ಸ್ಪೀರಿಯನ್ಸ್ ಹೆವಿ ಆಗಿರೋದು ಯಾರು ಅಂತಾರೆ, ನ್ಯಾಟ್ಸ್ ಕೇವರ್ ಅವರಿಗೆ ಮಾತ್ರ. ಇವ್ರ ಸ್ಕ್ವಾಡ್ನ ನೋಡ್ತು ಅಂದ್ರೆ ಆಕ್ಚುಲಿ ಇವ್ರಿನ ಚೆನ್ನಾಗಿ ಮಾಡಿರ್ಬೋದಾಗಿತ್ತು ಆರ್ ಸಿ ಬಿಗೆ ಕಂಪೇರ್ ಮಾಡ್ತು ಅಂದ್ರೆ, ಯಾಕಂದ್ರೆ ಆರ್ ಸಿ ಬಿ ಪಿಕ್ ಮಾಡಿರೋದು ನೋಡಿ ಎಂತೆಂಥವ್ರನ್ನ ಪಿಕ್ ಮಾಡಿದೆ ಅಂತ. ಸ್ಮೃತಿ ಮಂದನ ಪಿಕ್ ಮಾಡಿದರೆ, ಈ ಕಡೆ ಇವ್ರು ನೋಡಿ ಹರ್ಮನ್ ಪ್ರೀತ್ ಕೌರ್ನ ಪಿಕ್ ಮಾಡ್ಕೊಂಡಿದ್ದಾರೆ. ಬಟ್ ನೋಡಿ ಯಾವ ಥರ ಇದೆ ಅಂತ, ಒಂಥರ ಸ್ಟ್ಯಾಂಡರ್ಡ್ಸ್ ನೋಡಿ ಯಾವ ಥರ ಇದೆ ಅಂತ. ನಮ್ಮ ಆರ್ ಸಿ ಬಿದು ಜೊತೆಗೆ ರೇಣುಕಾ ಸಿಂಗ್ನ ಪಿಕ್ ಮಾಡಿದ್ರೆ, ನಮ್ಮ ಆರ್ ಸಿ ಬಿ ರಿಚಾ ಘೋಷ್ನ ಪಿಕ್ ಮಾಡಿದರೆ, ಸೊ ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್ ಅಂತೂ ಮಾಡೋದಕ್ಕೆ ಆಗಲ್ಲ. ಆರ್ ಸಿ ಬಿ ಫಾರ್ ಬೆಟರ್ ಆಗಿ ಕಾಣಿಸ್ಕೊಂತ ಇದೆ ಮುಂಬೈ ಇಂಡಿಯನ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಇನ್ನೂ ಒಂದು ಇವ್ರು ಮಾಡಿರೋ ಹೆವಿ ಪಿಕ್ನ ಮರ್ತುಬಿಟ್ಟಿದ್ದೀನಿ, 1.90 CR ಕೊಟ್ಬಿಟ್ಟು ತೊಗೊಂಡಂತಹ ಪೂಜಾ ವಸ್ತ್ರಾಕರ್ರು ಇಂಡಿಯಾದಲ್ಲಿ ಇವಾಗ ಆಕ್ಟಿವ್ ಆಗಿ ಆಡ್ತಾ ಇರುವಂಥ ಪ್ಲೇಯರು, ಹೆವಿ ಬೌಲಿಂಗ್ನ ಮಾಡ್ತಾರೆ, ಹೆವಿ ಪೇಸಲ್ಲಿ ಹೆವಿ ಬೌಲಿಂಗ್ನ ಮಾಡ್ತಾರೆ, ಪಾಕಿಸ್ತಾನ ಮೇಲೆ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೌಂಡರ್ ಇವರು, ಬ್ಯಾಟಿಂಗು ಕೂಡ ಡಿಸೆಂಟಾಗಿ ಆಡ್ತಾರೆ. ಸೊ ನೋಡೋಣ 1.90 CR ಇವ್ರಿಗೆ ಕೊಟ್ಟಿರೋದು ವರ್ತ್ ಇದೆಯಾ ವರ್ತ್ ಇಲ್ವಾ ಅಂತ ನಮಗೆಲ್ಲ ಇದಾದ್ಮೇಲೆ ಗೊತ್ತಾಗುತ್ತೆ, ಅಂದರೆ ಮ್ಯಾಚ್ಗಳೆಲ್ಲ ಆದಮೇಲೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆದಮೇಲೆ ಗೊತ್ತಾಗುತ್ತೆ. ಸೊ ನೀವು ಕಾಮೆಂಟಲ್ಲಿ ಹಾಕ್ಬೇಕಷ್ಟೇ, ಯಾವ ಟೀಮು ಯಾವ ಥರ ಇದೆ ಅಂತ, ಆರ್ ಸಿ ಬಿ ಚೆನ್ನಾಗಿದೆಯಾ ಅಥವಾ ಮುಂಬೈ ಇಂಡಿಯನ್ಸ್ ಚೆನ್ನಾಗಿದೆ ಅಂತ. ಮುಂದೆ ಬರೋಣ ಬೇರೆ ಬೇರೆ ಟೀಮ್ಗಳಿಗೂ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.